ಕಾಳಜಿ ಕೇಂದ್ರದಲ್ಲಿ ಆಸರೆ ಪಡೆದ ಸಂತ್ರಸ್ತರಿಗೆ ವ್ಯಾಪಾರಸ್ಥ ರವಿ ಹಂಪನ್ನವರ ದಂಪತಿಗಳಿಂದ ಆಹಾರ ವಿತರಣೆ. ಕೃಷ್ಣಾ ದೂಧಗಂಗಾ ನದಿಗಳ ಪ್ರವಾಹದಿಂದ ಗ್ರಾಮಗಳು ಮುಳುಗಡೆಗೊಂಡು ನಿರಾಶ್ರಿತರ ಕುಟುಂಬಗಳಿಗೆ ಚಿಕ್ಕೋಡಿಯ ಗಣ್ಯ ವ್ಯಾಪಾರಸ್ಥರಾದ ರವಿ ಹಂಪನ್ನವರ ದಂಪತಿಗಳು ಒಂದು ಹೊತ್ತಿನ ಅನ್ನದಾನ ಮಾಡಿದರು. ಚಿಕ್ಕೋಡಿ ತಾಲೂಕಿನ ಬಸವನಾಳ್ಗಡ್ಡೆ ಪ್ರೌಢಶಾಲೆಯಲ್ಲಿ ಆರಂಭ ಮಾಡಿರುವ ಕಾಳಜಿ ಕೇಂದ್ರದಲ್ಲಿ ಹಂಪನ್ನವರ ಕುಟುಂಬ ಅನ್ನದಾನ ಮಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಅಲಗೌಡ ಸೊಲ್ಲಾಪುರೆ, ಕೆಎಸ್ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈ ಸಲ ಬ್ಲಡ್ ಕೃಷ್ಣಾ ನದಿಗೆ ಬ್ಲಡ್ ಬಂದಾಗಿಂದ ಈ ಎಲ್ಲ ವಿಕ್ಟಿಮ್ಸು ಇಲ್ಲಿ ಬಸವನಾಳ್ಗಡ್ಡೆ ಹಾಗೂ ಕೆಲವರ ಹಾಗೂ ಅಂಕಲಿ ಇದ್ದಾರೆ. ಈ ನಮ್ಮ ಹಂಪನ್ನ ಪ್ರಾಪ್ತಿ ಹಂಪುರಿ ಗೊತ್ತಿಂದ ನಾವು ನಮ್ಮ ಮನೆಯವರು ನಮ್ಮ ಸ್ಟಾಫ್ ಎಲ್ಲ ಕೂಡಿ ವಿಕ್ಟಿಮ್ಸ್ ಬಗ್ಗೆ ಒಂದು ಹೊತ್ತಿನ ಊಟ ಅರೇಂಜ್ ಮಾಡಿದ್ದೀವಿ. ಅದರಿಂದ ಅವರಿಗೆ ಸಹಾಯ ಆದರೆ ಆಗ್ತೈತಿ ಅಂತೇಳಿ ಒಂದು ಒಳ್ಳೆ ಮನಸ್ಸಿನಿಂದ ನಾವು ಅವರಿಗೆ ಊಟನೂ ಕೊಟ್ಟಿದ್ದೀವಿ.